ಎಲ್ಲರಿಗೂ ನಮಸ್ಕಾರ. ಸಿಎಂಆರ್ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ, ಸುಸ್ವಾಗತ. ನೆಚ್ಚಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳೇ, ಇನ್ನೇನು ಕೆಲವೇ ದಿನಗಳಲ್ಲಿ ನೀವು ನಿಮ್ಮ ವಾರ್ಷಿಕ ಪರೀಕ್ಷೆಯನ್ನು ಬರೆಯಲಿದ್ದೀರಿ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಆತ್ಮವಿಶ್ವಾಸ ಮತ್ತು ನಂಬಿಕೆಯೊಂದಿಗೆ ಪರೀಕ್ಷೆಯನ್ನು ಬರೀರಿ. ಖಂಡಿತ ಎಲ್ಲರೂ ಉತ್ತಮವಾದ ಅಂಕಗಳನ್ನು ಪಡ್ಕೊಂಡು ಉತ್ತೀರ್ಣರಾಗ್ತೀರಾ ಎನ್ನುವಂತಹ ಭರವಸೆಯಿಂದ ನೆಚ್ಚಿನ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ತಿಳಿದಿರುವಂತೆ ಪ್ರಥಮ ಭಾಷೆ ಕನ್ನಡ ವಿಷಯದಲ್ಲಿ ಉತ್ತೀರ್ಣರಾಗುವುದಕ್ಕೆ ನೀವು ಕನಿಷ್ಠ 35 ಅಂಕಗಳನ್ನು ಕನ್ನಡದಲ್ಲಿ ಪಡ್ಕೊಳ್ಬೇಕು. ಉಳಿದ ವಿಷಯಗಳಲ್ಲಿ 28 ಅಂಕಗಳು, ಕನ್ನಡ ವಿಷಯದಲ್ಲಿ ನೀವು 35 ಅಂಕಗಳನ್ನು ಪಡ್ಕೊಳ್ಬೇಕಾಗಿರುತ್ತೆ. ನೀವು ಕನ್ನಡ ಪರೀಕ್ಷೆಯನ್ನು ಒಟ್ಟು 100 ಅಂಕಗಳಿಗೆ ಬರೀತೀರ. ಆ 100 ಅಂಕಗಳಿಂದ ಕನಿಷ್ಠ 35 ಅಂಕಗಳನ್ನಾದರೂ ನೀವು ಗಳಿಸಿರಬೇಕು, ಇಲ್ಲದಿದ್ದರೆ ನೀವು ಅನುತ್ತೀರ್ಣರಾಗ್ತೀರಾ. ಪ್ರೀತಿ ವಿದ್ಯಾರ್ಥಿಗಳೇ, ಯಾರು ಪ್ರಥಮ ಭಾಷೆ ಕನ್ನಡ ವಿಷಯದಲ್ಲಿ 35 ಅಂಕಗಳನ್ನ ಪಡ್ಕೊಳ್ಳೋದಕ್ಕೆ ಬಹಳ ಕಷ್ಟ ಪಡ್ತಾ ಇದ್ದೀರೋ ಅಂತಹ ವಿದ್ಯಾರ್ಥಿಗಳು ಈ ವಿಷಯಗಳನ್ನ ಪ್ರಾಮಾಣಿಕವಾಗಿ ಅಭ್ಯಾಸ ಮಾಡಿದ್ದೆ ಆದ್ರೆ ನೀವು ಖಂಡಿತ 35 ಹೆಚ್ಚು ಅಂಕಗಳನ್ನ, 40 ಅಂಕಗಳನ್ನ ಕೂಡ ನೀವು ಬಹಳ ಸುಲಭವಾಗಿ ಪಡ್ಕೊಳ್ಬಹುದು. ವಿದ್ಯಾರ್ಥಿಗಳೇ, ಇಲ್ಲಿ ನೋಡಿ, ಮೊದಲನೇದಾಗಿ ನಿಮಗೆ 1 ಅಂಕದ 17 ಪ್ರಶ್ನೆಗಳಿರುತ್ತೆ. ಅಲ್ಲಿ ಬಹು ಆಯ್ಕೆಯ 6 ಪ್ರಶ್ನೆಗಳು, ಸಂಬಂಧಿ ಪದವನ್ನ ಬರೀರಿ ಒಟ್ಟು 4 ಪ್ರಶ್ನೆಗಳು, 1 ವಾಕ್ಯದಲ್ಲಿ ಉತ್ತರಿಸಿ ಒಟ್ಟು 7 ಪ್ರಶ್ನೆಗಳು, ಗದ್ಯ ಭಾಗದಿಂದ, ಪದ್ಯ ಭಾಗದಿಂದ ಮತ್ತು ಪಠ್ಯಪೂರಕ ಅಧ್ಯಯನದಿಂದ ಒಟ್ಟು 7 ಪ್ರಶ್ನೆಗಳನ್ನು ಕೇಳ್ತಾರೆ. ವ್ಯಾಕರಣಾಂಶಕ್ಕೆ ಸಂಬಂಧಪಟ್ಟಂತಹ 10 ಪ್ರಶ್ನೆಗಳು, ನಂತರ 1 ವಾಕ್ಯದಲ್ಲಿ ಉತ್ತರಿಸಿ, ಇದಕ್ಕೆ ಸಂಬಂಧಪಟ್ಟಂತೆ ಒಟ್ಟು 7 ಪ್ರಶ್ನೆಗಳಿರುತ್ತೆ. ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ನೀವು ಸರಿಯಾಗಿ ಬರೆದಿದ್ದೇ ಆದ್ರೆ ನಿಮಗೆ 17ಕ್ಕೆ 17 ಅಂಕಗಳು ಸಿಗುತ್ತೆ. ಇಲ್ಲದಿದ್ರೂ ಕೂಡ ಕನಿಷ್ಠ 1 10 ಅಂಕವನ್ನಾದರೂ ಇದರಲ್ಲಿ ಪಡ್ಕೊಳ್ಬಹುದು. ವ್ಯಾಕರಣಾಂಶದಲ್ಲಿ ಕನ್ನಡ ವರ್ಣಮಾಲೆ, ದ್ವಿರುಕ್ತಿ ಜೋಡುನುಡಿ ಪದಗಳು, ಸಂಧಿ ಪದಗಳು, ಸಮಾಸ ಪದಗಳು, ನಂತರ ವಿಭಕ್ತಿ ಪ್ರತ್ಯಯಗಳು, ಲೇಖನ ಚಿಹ್ನೆಗಳು, ಅವ್ಯಯಗಳು, ನಂತರ ನಾಮಪದಗಳು, ಕ್ರಿಯಾಪದಗಳು, ತದ್ದಿತಾಂತಗಳು, ಕೃದಂತಗಳು, ಹೀಗೆ ಸಾಕಷ್ಟು ವಿಷಯಗಳನ್ನು ನಿಮ್ಮ ಶಿಕ್ಷಕರು ತಿಳಿಸಿದ್ದಾರೆ. ನಿಮ್ಮ ಪಠ್ಯಪುಸ್ತಕದಲ್ಲಿರುವಂತಹ ಉದಾಹರಣೆಗಳನ್ನೇ ಕೇಳ್ತಾರೆ. ಸಂಧಿಪದ ಆಗಿರಲಿ, ಸಮಾಸ ಪದ ಆಗಿರಲಿ, ಕೃದಂತಗಳು, ತದ್ದಿತಾಂತಗಳು, ಅವ್ಯಯಗಳು, ಇದೆಲ್ಲವೂ ಕೂಡ ನಿಮ್ಮ ಪಠ್ಯಪುಸ್ತಕದಲ್ಲೇ ಇದೆ. ನಿಮ್ಮ ಪಠ್ಯಪುಸ್ತಕದಲ್ಲಿರುವಂತಹ ಉದಾಹರಣೆಗಳನ್ನೇ ಕೇಳ್ತಾರೆ. ಆದ್ದರಿಂದ ಒಂದು ಕಡೆ ಸಂಧಿ ಪದಗಳನ್ನ, ಸಮಾಸ ಪದಗಳನ್ನ, ನಂತರ ದ್ವಿರುಕ್ತಿ ಜೋಡುನುಡಿ ಪದಗಳು, ಅವ್ಯಯ ಪದಗಳು, ಹೀಗೆ ನೀವು ಪಠ್ಯವನ್ನ ಮಾಡಿಕೊಂಡು ಅಭ್ಯಾಸ ಮಾಡಿದ್ದೆ ಆದ್ರೆ ಖಂಡಿತ ಸುಲಭವಾಗಿ ಈ 10 ಅಂಕಗಳನ್ನ ಸುಲಭವಾಗಿ ಪಡ್ಕೊಳ್ಬಹುದು. ಎಲ್ಲಾ ಪ್ರಶ್ನೆಗಳಿಗೂ ಉತ್ತರವನ್ನ ಸರಿಯಾಗಿ ಬರೆದಿದ್ದೆ ಆದ್ರೆ 17ಕ್ಕೆ 17 ಅಂಕಗಳು ನಿಮ್ಮದಾಗುತ್ತೆ. ಇಲ್ಲದಿದ್ದರೆ ಕನಿಷ್ಠ 10 ಅಂಕವನ್ನಾದರೂ ನೀವು ಸುಲಭವಾಗಿ ಪಡ್ಕೊಳ್ಬಹುದು. ಇನ್ನು 1 ವಾಕ್ಯದಲ್ಲಿ ಉತ್ತರಿಸಿ. ನಿಮ್ಮ ಪಠ್ಯಪುಸ್ತಕದಲ್ಲಿ ಅಭ್ಯಾಸದಲ್ಲಿ ಇರುವಂತಹ ಪ್ರಶ್ನೆಗಳನ್ನ ಕೇಳ್ತಾರೆ. ಆದ್ದರಿಂದ ಪ್ರಾಮಾಣಿಕವಾಗಿ ನೀವು ಅದಕ್ಕೆ ಉತ್ತರವನ್ನ ತಿಳ್ಕೊಂಡಿದ್ದೆ ಆದ್ರೆ ನಿಮಗೆ ಸುಲಭವಾಗಿ ಈ 1 ಅಂಕದ ಪ್ರಶ್ನೆಗಳಿಂದ ಸುಮಾರು 7ಕ್ಕೆ 7 ಅಂಕಗಳು ನಿಮ್ಮದಾಗುತ್ತೆ. ನೋಡಿ ವಿದ್ಯಾರ್ಥಿಗಳೇ, 1 ವಾಕ್ಯದಲ್ಲಿ ಉತ್ತರಿಸಿ. ಗದ್ಯ ಭಾಗ, ಪದ್ಯ ಭಾಗ ಮತ್ತು ಪಠ್ಯ ಪೂರಕ ಅಧ್ಯಯನದಲ್ಲಿರುವಂತಹ ಅಭ್ಯಾಸದಲ್ಲಿ ಇರುವಂತಹ ಪ್ರಶ್ನೆಗಳನ್ನ ಚೆನ್ನಾಗಿ ಅಭ್ಯಾಸ ಮಾಡಿ. ಉದಾಹರಣೆಗೆ, ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗುವಂತೆ ತಿಳಿಸಿದವರು ಯಾರು? ಉತ್ತರ ಧನು. ರಾಹಿಲ ಯಾರು? ರಾಹಿಲ ಒಬ್ಬ ವೈದ್ಯ. ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು? ಕಿರ್ದಿ ಪುಸ್ತಕ. ಭಗವದ್ಗೀತೆಯನ್ನು ರಚಿಸಿದವರು ಯಾರು? ವೇದವ್ಯಾಸರು. ದುಷ್ಟಬುದ್ಧಿ ಧರ್ಮಬುದ್ಧಿಯ ಮೇಲೆ ಯಾವ ಆರೋಪವನ್ನು ಹೊರಿಸಿದನು? ಕಳ್ಳತನದ ಆರೋಪವನ್ನು ಹೊರಿಸಿದನು. ಶಿವಾನುಭವ ಶಬ್ದಕೋಶ ಪುಸ್ತಕವನ್ನು ಬರೆದವರು ಯಾರು? ಹಳಕಟ್ಟಿಯವರು. ಮನೆಮಂಚಮನ ಕಥೆಯನ್ನು ಹೇಳಿದವರು ಯಾರು? ಕವಿ ಸಿದ್ಧಲಿಂಗಯ್ಯ. ಹೀಗೆ ಬಹಳ ಸುಲಭವಾದಂತಹ ಪ್ರಶ್ನೆಗಳು ನಿಮ್ಮ ಗದ್ಯ ಭಾಗದಲ್ಲಿದೆ. ಇನ್ನು ಪದ್ಯ ಭಾಗದಲ್ಲೂ ಕೂಡ ಬಹಳ ಸುಲಭವಾದಂತಹ ಪ್ರಶ್ನೆಗಳಿದೆ. ಹಕ್ಕಿಯ ಕಣ್ಣುಗಳು ಯಾವುವು? ಉತ್ತರ ಸೂರ್ಯ ಮತ್ತು ಚಂದ್ರ. ದಿನಪಸುತ ಎಂದರೆ ಯಾರು? ಕರ್ಣ. ಅಂತಕಾತ್ಮಜ ಎಂದರೆ ಯಾರು? ಯುಧಿಷ್ಠಿರ. ಹಲಗಲಿ ಗ್ರಾಮ ಎಲ್ಲಿದೆ? ಹಲಗಲಿ ಗ್ರಾಮ ಬಾಗಲಕೋಟೆ ಜಿಲ್ಲೆಯಲ್ಲಿದೆ. ಹೀಗೆ ಬಹಳ ಸರಳವಾದಂತಹ ಪ್ರಶ್ನೆಗಳು ಮತ್ತು ಉತ್ತರಗಳಿದೆ. ಅದನ್ನೆಲ್ಲ ಪ್ರಾಮಾಣಿಕವಾಗಿ ಅಭ್ಯಾಸ ಮಾಡಿ. ಇನ್ನು ಪಠ್ಯಪೂರಕ ಅಧ್ಯಯನದಲ್ಲೂ ಕೂಡ ನಿಮ್ಮ ಅಭ್ಯಾಸದಲ್ಲಿರುವಂತಹ 1 ಅಂಕದ ಪ್ರಶ್ನೆಗಳನ್ನು ಅಭ್ಯಾಸ ಮಾಡಿದ್ರೆ ಖಂಡಿತ 7ಕ್ಕೆ 7 ಅಂಕಗಳು 1 ವಾಕ್ಯದಲ್ಲಿ ನಿಮಗೆ ಸಿಗುತ್ತೆ. ಇನ್ನು ವ್ಯಾಕರಣಾಂಶವನ್ನು ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ 10ಕ್ಕೆ 10 ಅಂಕಗಳು ನಿಮ್ಮದಾಗುತ್ತೆ. ಸುಲಭವಾಗಿ 17 ಅಂಕಗಳನ್ನು ಪಡ್ಕೊಳ್ಬಹುದು. ಅಲ್ಲಿ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಇರಬೇಕಷ್ಟೆ. ಕನಿಷ್ಠ ಅಂದ್ರೂ ಕೂಡ 10 ಅಂಕಗಳು ಸಾಕು. ನೋಡಿ, 17ರಲ್ಲಿ 10 ಅಂಕವನ್ನ ಪಡ್ಕೊಂಡ್ರೆ ಸಾಕು. ಇನ್ನು 3-4 ವಾಕ್ಯ, ಒಟ್ಟು 20 ಅಂಕಗಳಿದೆ. ಈ 20 ಅಂಕಗಳಿಂದ ಕನಿಷ್ಠ ಅಂದ್ರೂ ಕೂಡ 1-8 ಅಂಕಗಳನ್ನ ಸುಲಭವಾಗಿ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ವಾ? ಖಂಡಿತ ಸಾಧ್ಯ ಇದೆ. ಈ ಬಾರಿ ಬಹಳ ಸುಲಭವಾಗಿ ನಿಮ್ಮ ಅಭ್ಯಾಸದಲ್ಲಿರುವಂತಹ ಪ್ರಶ್ನೆಗಳನ್ನೇ ನೀವು ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ಸಾಕು. ಪಠ್ಯ ಪೂರಕ ಅಧ್ಯಯನದಿಂದ 4 ಪ್ರಶ್ನೆಗಳನ್ನ ಕೇಳ್ತಾರೆ. ಸ್ವಾಮಿ ವಿವೇಕಾನಂದರ ಚಿಂತನೆಗಳು,
ವಸಂತ ಮುಖ ತೋರಲಿಲ್ಲ, ಭಗತ್ ಸಿಂಗ್, ಜನಪದ ಒಗಟುಗಳು, ಇಷ್ಟನ್ನ ಚೆನ್ನಾಗಿ ಅಭ್ಯಾಸ ಮಾಡಿದರೆ ಬಹಳ ಸುಲಭವಾಗಿ ನಿಮಗೆ 8 ಅಂಕಗಳು ಸಿಗುತ್ತೆ. ಇನ್ನು ಗದ್ಯ ಭಾಗ ಮತ್ತು ಪದ್ಯ ಭಾಗದಿಂದಲೂ ಕೂಡ ಸುಲಭವಾದಂತ ಪ್ರಶ್ನೆಗಳನ್ನು ಕೇಳ್ತಾರೆ. ಉದಾಹರಣೆಗೆ ಶಿಕ್ಷಣದ ಬಗ್ಗೆ ಸರ್ ಎಂ ವಿಶ್ವೇಶ್ವರಯ್ಯನವರು ಏನು ಹೇಳಿದ್ದಾರೆ? ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು, ಅದು ಕೆಲವೇ ಜನರ ಸೊತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಆಜನ್ಮ ಸಿದ್ಧ ಹಕ್ಕಾಗಬೇಕು. ನೋಡಿ ಎಷ್ಟು ಸುಲಭವಾದಂತಹ ಉತ್ತರ. ಅದೇ ರೀತಿ ಲಂಡನ್ ನಗರ ಪಾಠದಿಂದ ಮೂಲವರ್ತ ಅಂಗಡಿಯಲ್ಲಿ ದೊರೆಯುವ ವಸ್ತುಗಳು ಯಾವುವು? ಪೊಯೆಟ್ಸ್ ಕಾರ್ನರ್ನಲ್ಲಿ ಯಾವ ಯಾವ ಕವಿಗಳ ಸಮಾಧಿಗಳಿವೆ? ಪೊಯೆಟ್ಸ್ ಕಾರ್ನರ್ನಲ್ಲಿ ಹಾರ್ಡಿ, ಮೆಕಾಲೆ, ಕಿಪ್ಲಿಂಗ್, ಜಾನ್ಸನ್, ವರ್ಡ್ಸ್ವರ್ತ್ ಮುಂತಾದ ಕವಿಗಳ ಸಮಾಧಿಗಳಿವೆ ಅಂತ ಬರೆದ್ರೆ 2 ಅಂಕಗಳು ನಿಮ್ಮದಾಗುತ್ತೆ. ಹೀಗೆ ಸುಲಭವಾಗಿರುವಂತಹ ಪ್ರಶ್ನೆಗಳಿದೆ, ಉತ್ತರಗಳಿದೆ, ಅದನ್ನು ಪ್ರಾಮಾಣಿಕವಾಗಿ ಅಭ್ಯಾಸ ಮಾಡಿದರೆ ಕನಿಷ್ಠ ಅಂದರೂ ಕೂಡ 8 ಅಂಕಗಳನ್ನು ಸುಲಭವಾಗಿ ಪಡ್ಕೊಳ್ಬಹುದು. 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಒಟ್ಟು 10 ಪ್ರಶ್ನೆಗಳಿದೆ. ನೀವು ಪ್ರಾಮಾಣಿಕವಾಗಿ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರವನ್ನು ಬರೀಲಿಕ್ಕೆ ಪ್ರಯತ್ನ ಪಡಿ. ಅದರಲ್ಲಿ ಸ್ಪಷ್ಟವಾದಂಥ ಉತ್ತರ 4 ಪ್ರಶ್ನೆಗಳಿಗೆ ಬರೆದ್ರೆ ಕನಿಷ್ಠ 8 ಅಂಕವಾದರೂ ನಿಮಗೆ ಸಿಕ್ಕೇ ಸಿಗುತ್ತೆ. ನಂತರದಲ್ಲಿ ಛಂದಸ್ಸು. ನೋಡಿ, ನಾನು ಈಗಾಗಲೇ ಮಾಹಿತಿಯನ್ನು ನೀಡಿದ್ದೇನೆ. ವಾರ್ಧಕ ಷಟ್ಪದಿ ವೀರಲವ ಪದ್ಯದಿಂದ ಬಾಮಿನಿ ಷಟ್ಪದಿ ಕೌರವೇಂದ್ರನ ಕೊಂದೆ ನೀನು, ಈ 2 ಷಟ್ಪದಿಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿ. ನಂತರ ಉತ್ಪಲ ಮಾಲವೃತ್ತ ಮತ್ತು ಚಂಪಕ ಮಾಲವೃತ್ತ, ಹೆಚ್ಚಾಗಿ ಉತ್ಪಲ ಮಾಲವೃತ್ತವನ್ನು ಚೆನ್ನಾಗಿ ಅಭ್ಯಾಸ ಮಾಡಿದ್ದೇ ಆದರೆ ನಿಮಗೆ ಒಟ್ಟು 3 ಅಂಕ ಇದೆ ಛಂದಸ್ಸಿನಲ್ಲಿ. ಕನಿಷ್ಠ ಅಂದರೂ ಕೂಡ 2 ಅಂಕ ಸಿಗುತ್ತೆ. ನೋಡಿ, ಛಂದಸ್ಸಿನ ಹೆಸರನ್ನು ಬರೆದ್ರೆ 1 ಅಂಕ ಇದೆ. ನೀವು ವೀರಲವ ಪದ್ಯವನ್ನು ಕೊಟ್ಟಿದ್ದಾರೆ ಅನ್ಕೊಳ್ಳಿ, ಅಲ್ಲಿ ಅದು ವಾರ್ಧಕ ಷಟ್ಪದಿ ಅಂತ ಬರೆದ್ರೆ ನಿಮಗೆ ಸುಲಭವಾಗಿ 1 ಅಂಕ ಸಿಗುತ್ತೆ. ನಂತರ ಪ್ರಸ್ತಾರ ಹಾಕಿದ್ರೆ 1 ಅಂಕ, ಗಣ ವಿಭಾಗ ಮಾಡಿದ್ರೆ 1 ಅಂಕ ಸಿಗುತ್ತೆ. ಗರಿಷ್ಠ 3 ಅಂಕ ಇದೆ, ಕನಿಷ್ಠ ಅಂದ್ರೂ ಕೂಡ ನಿಮಗೆ 2 ಅಂಕಗಳು ಸಿಕ್ಕೇ ಸಿಗುತ್ತೆ. ಇನ್ನು ಅಲಂಕಾರ. ಅಲಂಕಾರ ಕೂಡ 3 ಅಂಕಗಳಿಗೆ ಕೇಳ್ತಾರೆ. ಅಲಂಕಾರದ ಹೆಸರನ್ನ ಬರೆದ್ರೆ 1 ಅಂಕ, ಲಕ್ಷಣವನ್ನ ಬರೆದ್ರೆ 1 ಅಂಕ. ಭೀಮ ದುರ್ಯೋಧನರು ಮದಗಜಗಳಂತೆ ಕಾದಾಡಿದರು, ಸಿಡಿಲ ಸಿಡಿದಾಂಗ ಗುಂಡು ಸುರಿದಾವ, ಇದೆಲ್ಲವೂ ಕೂಡ ಉಪಮಾಲಂಕಾರಕ್ಕೆ ಉದಾಹರಣೆ. ನೀಚರಿಗೆ ಮಾಡಿದ ಉಪಕಾರ ಹಾವಿಗೆ ಹಾಲಿರದಂತೆ, ಇದೆಲ್ಲವೂ ಕೂಡ ಉಪಮಾಲಂಕಾರಕ್ಕೆ ಉದಾಹರಣೆ. ಅಲಂಕಾರದ ಹೆಸರನ್ನ ಬರೆದು ಲಕ್ಷಣವನ್ನ ಬರೆದ್ರೆ 2 ಅಂಕ ಸುಲಭವಾಗಿ ನಿಮ್ಮದಾಗುತ್ತೆ. ನಂತರ ಸಮನ್ವಯಗೊಳಿಸಿದ್ರೆ ಇನ್ನೂ 1 ಅಂಕ ಸಿಗುತ್ತೆ. ಕನಿಷ್ಠ ಅಂದ್ರೂ ಕೂಡ ಅಲಂಕಾರದಲ್ಲಿ 2 ಅಂಕವನ್ನ ಸುಲಭವಾಗಿ ಪಡ್ಕೊಳ್ಬಹುದು. ಅದೇ ರೀತಿ ದೃಷ್ಟಾಂತ ಅಲಂಕಾರ, ಉತ್ಪ್ರೇಕ್ಷ ಅಲಂಕಾರವನ್ನ ಕೂಡ ಚೆನ್ನಾಗಿ ನೀವು ಅಭ್ಯಾಸ ಮಾಡಬೇಕಾಗಿರುತ್ತೆ. ಕವಿ ಮತ್ತು ಲೇಖಕರ ಪರಿಚಯ. ಪದ್ಯ ಭಾಗದಿಂದ ಒಬ್ಬ ಕವಿಯ ಪರಿಚಯವನ್ನು, ಗದ್ಯ ಭಾಗದಿಂದ ಲೇಖಕರ ಪರಿಚಯವನ್ನು ಕೇಳ್ತಾರೆ. ಗದ್ಯ ಭಾಗದಿಂದ ದೇವನೂರ ಮಹಾದೇವ, ಪೂತಿ ನರಸಿಂಹಾಚಾರ್, ಸಾರಾ ಅಬೂಬಕರ್, ಡಿ ಎಸ್ ಜಯಪ್ಪಗೌಡ, ಹೀಗೆ ಸಾಕಷ್ಟು ಕವಿಗಳಿದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ಪೂತಿ ನರಸಿಂಹಾಚಾರ್, ದೇವನೂರ ಮಹಾದೇವ, ಸಾರಾ ಅಬೂಬಕರ್ ಇವರ ಪರಿಚಯವನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಪದ್ಯ ಭಾಗದಿಂದ ರನ್ನನ ಪರಿಚಯವನ್ನು, ಜಿ ಎಸ್ ಶಿವರುದ್ರಪ್ಪ, ದರಾ ಬೇಂದ್ರೆ ಇವರುಗಳ ಪರಿಚಯವನ್ನು, ಮುಖ್ಯವಾಗಿ ಕುಮಾರವ್ಯಾಸನ ಪರಿಚಯವನ್ನು ಕೂಡ ನೀವು ಚೆನ್ನಾಗಿ ನೋಡ್ಕೊಂಡಿದ್ದೆ ಆದರೆ ಇದರಲ್ಲಿ ಸುಲಭವಾಗಿ 6 ಅಂಕಗಳನ್ನು ಪಡ್ಕೊಳ್ಬಹುದು. ನಿಮಗೆ ಇಬ್ಬರ ಪರಿಚಯ ಚೆನ್ನಾಗಿ ಗೊತ್ತಿಲ್ಲ, ಒಬ್ಬರ ಪರಿಚಯ ಮಾತ್ರ ಚೆನ್ನಾಗಿ ಗೊತ್ತಿದೆ ಅಂದ್ರೆ ಒಬ್ಬರ ಪರಿಚಯವನ್ನೇ ಬರೀರಿ, ಕನಿಷ್ಠ 3 ಅಂಕಗಳು ನಿಮ್ಮದಾಗುತ್ತೆ. ಇನ್ನು ಪದ್ಯ. ಪದ್ಯದಲ್ಲಿ ಹೊಸಗನ್ನಡದ 2 ಪದ್ಯಗಳಿದೆ, ಸಂಕಲ್ಪ ಗೀತೆ ಮತ್ತು ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಹಳೆಗನ್ನಡ ಪದ್ಯಗಳಲ್ಲಿ ಕೌರವೇಂದ್ರನ ಕೊಂದೆ ನೀನು, ಚಲಮನೆ ಮೆರವೆಂ, ಈ 2 ಪದ್ಯಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿ. ಖಂಡಿತ ನಿಮಗೆ ಒಟ್ಟು 4 ಅಂಕಗಳಿಗೆ ಪದ್ಯ ಇದೆ. ಕನಿಷ್ಠ ಅಂದ್ರೂ ಕೂಡ ಸಣ್ಣ ಪುಟ್ಟ ತಪ್ಪುಗಳಿಂದ ನಿಮಗೆ 1 ಅಂಕ ಹೋದ್ರೂ ಕೂಡ ಕನಿಷ್ಠ 3 ಅಂಕಗಳನ್ನು ಸುಲಭವಾಗಿ ನೀವು ಅದರಲ್ಲಿ ಪಡ್ಕೊಳ್ಬಹುದು. ಇನ್ನು ಪತ್ರಲೇಖನ. ಒಟ್ಟು 5 ಅಂಕಗಳಿಗೆ ಪತ್ರಲೇಖನವನ್ನು ಕೇಳ್ತಾರೆ. ನಿಮ್ಮ ಪರೀಕ್ಷೆಯಲ್ಲಿ 2 ಆಯ್ಕೆಗಳಿರುತ್ತೆ. 44ನೇ ಪ್ರಶ್ನೆ, 1 ಮನವಿ ಪತ್ರ ಅಥವಾ ವ್ಯಾವಹಾರಿಕ ಪತ್ರ. ನೀವು ಇಲ್ಲಿ ನೋಡಿ, ನಿಮ್ಮನ್ನು ಹಾವೇರಿಯ ವಿದ್ಯಾನಗರ ಬಡಾವಣೆಯ ಸಂಜೀವ ಎಂದು ಭಾವಿಸಿಕೊಂಡು ನಿಮ್ಮ ಬಡಾವಣೆಯ ಚರಂಡಿಗಳನ್ನು ದುರಸ್ತಿಪಡಿಸಿಕೊಡುವಂತೆ ನಗರಸಭೆಯ ಅಧ್ಯಕ್ಷರಿಗೆ ಮನವಿ ಪತ್ರವನ್ನು ಬರೆಯಿರಿ. ಇದು ಹೇಗೆ ಬರೀತೀರಾ? ಇವರಿಂದ ಇವರಿಗೆ ಮಾನ್ಯರೇ ವಿಷಯ, ಆ ವಿಷಯವನ್ನ ಬರೆದು ಪತ್ರದ ಒಡಲು ಯಾವ ವಿಷಯವಾಗಿ ನೀವು ಪತ್ರವನ್ನ ಬರೀತಾ ಇದ್ದೀರಾ. ಕೊನೆಯದಾಗಿ ವಂದನೆಗಳೊಂದಿಗೆ ಇಂತಿ ತಮ್ಮ ವಿಶ್ವಾಸಿ. ಈ ಪ್ರಾರಂಭದ ವಿಳಾಸ ಮತ್ತು ಮುಕ್ತಾಯವನ್ನು ನೀವು ಚೆನ್ನಾಗಿ ಬರೆದಿದೆ ಆದರೆ 2 ಅಂಕ ಸಿಗುತ್ತೆ. ಪತ್ರದ ಒಡಲನ್ನು ಸ್ಪಷ್ಟವಾಗಿ ಬರೆದ್ರೆ ಇನ್ನೂ 2 ಅಂಕಗಳು. ನೀವು ಯಾವ ರೀತಿ ಪತ್ರವನ್ನು ಬರೆದಿದ್ದೀರಾ ಅನ್ನೋದ್ರ ಮೇಲೆ ಇನ್ನೂ 1 ಅಂಕ ಸಿಗುತ್ತೆ. ಸುಲಭವಾಗಿ 5 ಅಂಕಗಳನ್ನು ಪಡ್ಕೊಳ್ಬಹುದು. ನೀವು ವಿಳಾಸವನ್ನು ಸ್ಪಷ್ಟವಾಗಿ ಬರೆದು, ಇನ್ನು ಆ ವಿಷಯವನ್ನು ಕೂಡ ನೀವು ಸ್ಪಷ್ಟವಾಗಿ ಬರೆದಿದೆ ಆದರೆ ನಿಮಗೆ ಕನಿಷ್ಠ 3 ಅಂಕಗಳು ಸಿಗುತ್ತೆ. ಪ್ರಯತ್ನ ಪಡಿ. ಪ್ರಯತ್ನ ಪಟ್ಟರೆ ಖಂಡಿತ 5ಕ್ಕೆ 5 ಅಂಕಗಳು ಸಿಗುತ್ತೆ, ಇಲ್ಲದಿದ್ರೂ ಕೂಡ 3 ಅಂಕಗಳು ನಿಮ್ಮದಾಗುತ್ತೆ. ವೈಯಕ್ತಿಕ ಪತ್ರದಲ್ಲೂ ಕೂಡ ನೀವು ಬಹಳ ಸುಲಭವಾಗಿ ಅಂಕಗಳನ್ನು ಪಡ್ಕೊಳ್ಬಹುದು. ಇಲ್ಲಿ ನೋಡಿ, ನಿಮ್ಮನ್ನು ಹಾಸನದ ಸರ್ಕಾರಿ ಪ್ರೌಢಶಾಲೆಯ ಸ್ವರ ಎಂದು ಭಾವಿಸಿಕೊಂಡು ಶಾಲೆಯಲ್ಲಿ ಹಮ್ಮಿಕೊಂಡ ತಾಯಂದಿರ ಸಭೆಗೆ ಆಹ್ವಾನಿಸಿ ಹುಬ್ಬಳ್ಳಿ ನಗರದಲ್ಲಿ ವಾಸವಾಗಿರುವ ಸ್ವಪ್ನ ಎಂಬ ಹೆಸರಿನ ತಾಯಿಯವರಿಗೆ ಪತ್ರವನ್ನು ಬರೆಯಿರಿ.
ನೀವು ಬಲಬದಿಯಲ್ಲಿ ನೀವು ಹೆಸರನ್ನ ಬರೀತೀರಾ, ಯಾರು ಪತ್ರವನ್ನ ಬರಿತಾ ಇದ್ದಾರೆ, ಸ್ವರ ಸರ್ಕಾರಿ ಪ್ರೌಢಶಾಲೆ ಹಾಸನ, ಅದನ್ನು ಉಲ್ಟಾ ಮಾಡಿ, ಸ್ವರ ಸರ್ಕಾರಿ ಪ್ರೌಢಶಾಲೆ ಹಾಸನ. ನಂತರ ಕೆಳಗೆ ದಿನಾಂಕವನ್ನು ಬರೀರಿ. ನಂತರ ಯಾರಿಗೆ ಪತ್ರವನ್ನ ಬರಿತಾ ಇದ್ದಾಳೆ, ತಾಯಿಗೆ, ಅಂದ್ರೆ ತಾಯಿಂದಿರ ಸಭೆಗೆ ಆಹ್ವಾನಿಸಿ ತಾಯಿಗೆ ಪತ್ರವನ್ನ ಬರಿತಾ ಇದ್ದಾಳೆ. ತಾಯಿಗೆ ಪತ್ರ ಬರಿತಾ ಇರೋದ್ರಿಂದ ಮಾತೃಶ್ರೀ ಅವರಿಗೆ ನನ್ನ ನಮನಗಳು, ಅಥವಾ ತಾಯಿಗೆ ನನ್ನ ಪ್ರಣಾಮಗಳು, ನಾನು ಇಲ್ಲಿ ಕ್ಷೇಮವಾಗಿದ್ದೇನೆ, ನೀವು ಕೂಡ ಕ್ಷೇಮವಾಗಿದ್ದೀರಾ ಎಂದು ಭಾವಿಸುತ್ತೇನೆ ಅಂತ ಬರೆದು ಪತ್ರದ ವಿಷಯಕ್ಕೆ ನೀವು ಬನ್ನಿ. ನಂತರ ಕೊನೆಯಲ್ಲಿ ಇಂತಿ ನಿಮ್ಮ ಪ್ರೀತಿಯ ಮಗಳು ಅಥವಾ ಪ್ರೀತಿಯ ಮಗಳು ಅಂತ ಬರೆದು ಅಲ್ಲಿ ಕೊನೆಯಲ್ಲಿ ಸ್ವರ ಅಂತ ಹಾಕಿ ಒಂದು ಹೊರವಿಳಾಸವನ್ನ ಮಾಡಿ ಅಲ್ಲಿ ಯಾರಿಗೆ ಪತ್ರವನ್ನ ಬರಿತಾ ಇದ್ದಾರೆ, ಸ್ವಪ್ನ ಎಂಬ ಹೆಸರಿನ ತಾಯಿ, ಅಲ್ಲಿ ಸ್ವಪ್ನ ಹುಬ್ಬಳ್ಳಿ ನಗರ ಅಂತ ಬರೆದ್ರೆ ಕನಿಷ್ಠ ನಿಮಗೆ 3 ಅಂಕ ಸಿಗುತ್ತೆ, ಗರಿಷ್ಠ 5ಕ್ಕೆ 5 ಅಂಕ ಸಿಗುತ್ತೆ. ಆದ್ದರಿಂದ ಪತ್ರದಲ್ಲಿ ವಿಳಾಸವನ್ನ ಯಾವ ರೀತಿ ನೀವು ಬರಿಬೇಕು, ವೈಯಕ್ತಿಕ ಪತ್ರ ಮತ್ತು ಮನವಿ ಪತ್ರವನ್ನು ಹೇಗೆ ಬರಿಬೇಕು ಅನ್ನೋದನ್ನ ತಿಳ್ಕೊಂಡ್ರೆ ಖಂಡಿತ ಸುಲಭವಾಗಿ ನಿಮಗೆ 3 ಅಂಕಗಳು ಸಿಗುತ್ತೆ. ಇನ್ನು ಅಪಠಿತ ಗದ್ಯ ನೋಡಿ, ಇಲ್ಲಿ 43ನೇ ಪ್ರಶ್ನೆ ಅಪಠಿತ ಗದ್ಯ. ಒಂದು ಗದ್ಯ ಭಾಗವನ್ನು ಕೊಟ್ಟಿರ್ತಾರೆ, ಅದಕ್ಕೆ ಸಂಬಂಧಪಟ್ಟಂತೆ 2 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಇಲ್ಲಿ ನಿಮ್ಮ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಚಾಣಕ್ಯನ ಪ್ರಕಾರ 3 ಬಗೆಯ ಯುದ್ಧಗಳು ಯಾವುವು, ನೀವೇನ್ ಮಾಡಬೇಕು, 3 ಬಗೆಯ ಯುದ್ಧಗಳು ಎಲ್ಲಿ ಬರ್ತಾ ಇದೆ ಅದನ್ನು ಟಿಕ್ ಮಾಡ್ಕೊಳ್ಬೇಕು. 3-4 ವಾಕ್ಯಗಳಲ್ಲಿ ಉತ್ತರವನ್ನು ಬರಿಬೇಕು. ಕೆಲವು ವಿದ್ಯಾರ್ಥಿಗಳು 1 ವಾಕ್ಯದಲ್ಲಿ ಉತ್ತರವನ್ನು ಬರೀತಾರೆ, ಅದು ತಪ್ಪು. 2 ಅಂಕಗಳು ಇರೋದ್ರಿಂದ ನೀವು 3-4 ವಾಕ್ಯಗಳಲ್ಲಿ ಉತ್ತರವನ್ನು ಬರೀರಿ. ಅಲ್ಲಿ ಚಾಣಕ್ಯನ ಪ್ರಕಾರ 3 ಬಗೆಯ ಯುದ್ಧಗಳು ಅದನ್ನ ಟಿಕ್ ಮಾಡ್ಕೊಂಡು ಅದನ್ನೇ ಬರೆದು ಬಿಟ್ರೆ ಸಾಕು. ಅದೇ ರೀತಿ ಕೌಟಿಲ್ಯನ ವ್ಯಕ್ತಿ ವೈಶಿಷ್ಟ್ಯತೆಯನ್ನು ಕುರಿತು ಬರೆಯಿರಿ. ಅಲ್ಲಿ ಕೌಟಿಲ್ಯನ ವ್ಯಕ್ತಿ ವೈಶಿಷ್ಟ್ಯ ಅನ್ನುವಂಥ ಸಾಲನ್ನು ಹುಡುಕಿ ಅಲ್ಲಿ 3-4 ವಾಕ್ಯಕ್ಕೆ ಸಂಬಂಧಪಟ್ಟಂತೆ ನೀವು ಅದನ್ನು ಆಯ್ಕೆ ಮಾಡಿಕೊಂಡು ಬರ್ತಿದ್ದೆ ಆದರೆ ಸುಲಭವಾಗಿ 4 ಅಂಕಗಳು ಅಪಠಿತ ಗದ್ಯದಲ್ಲಿ ನಿಮ್ಮದಾಗುತ್ತೆ. ಇನ್ನು ಗಾದೆ ಮಾತು, ಗಾದೆ ಮಾತು ಕೂಡ ಬಹಳ ಸುಲಭ. ನಿಮ್ಮ ಪಠ್ಯಪುಸ್ತಕದಲ್ಲಿರುವಂತಹ ಉದಾಹರಣೆಗಳನ್ನೇ ಚೆನ್ನಾಗಿ ನೋಡ್ಕೊಳ್ಳಿ. ಗಾದೆಯ ಮಹತ್ವ, ಗಾದೆಗಳು ವೇದಗಳಿಗೆ ಸಮಾನ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ, ಗಾದೆಗಳು ಹಿರಿಯರ ಅನುಭವದ ಮಾತುಗಳಾಗಿವೆ, ಗಾದೆಗಳು ಉತ್ತಮ ಜೀವನವನ್ನು ನಡೆಸಲು ಮಾರ್ಗದರ್ಶನ ನೀಡುತ್ತವೆ. ಇಷ್ಟು ಬರೆದು ಬಿಟ್ರೆ ಸಾಕು, 1 ಅಂಕ ನಿಮ್ಮದಾಗುತ್ತೆ. ನಂತರ ಗಾದೆಯ ಅಂತಹ ಗಾದೆಗಳಲ್ಲಿ 1 ಈ ಗಾದೆ ಅಂತ ಬರೆದು ಅದರ ವಿವರಣೆಯನ್ನು ಕೊಟ್ಟರೆ ನಿಮಗೆ ಗರಿಷ್ಠ 3 ಅಂಕಗಳು, ಇಲ್ಲದಿದ್ದರೆ ಕನಿಷ್ಠ 2 ಅಂಕವಾದರೂ ಸಿಗುತ್ತೆ. ನೋಡಿ, ಗಾದೆಯ ಮಹತ್ವವನ್ನು ಬರೆದ್ರೆ 1 ಅಂಕ ನಿಮ್ಮದಾಗುತ್ತೆ. ನೋಡಿ, ಈಗ ಈ ಕನಿಷ್ಠ ಅಂಕಗಳನ್ನು ನಾವು ಒಟ್ಟುಗೂಡಿಸಿ ಎಷ್ಟು ಅಂಕ ನಿಮಗೆ ಸಿಗಬಹುದು ಅಂತ ನೋಡುವ. ನೀವು 1 ಅಂಕದ 17 ಪ್ರಶ್ನೆಗಳಿಗೆ ಉತ್ತರವನ್ನ ಬರೆದಿದ್ದೀರಾ, ಅದರಲ್ಲಿ ಕನಿಷ್ಠ 10 ಅಂಕ ಸಿಕ್ಕಿದ್ರೆ ನಿಮಗೆ 10 ಅಂಕ ನಿಮ್ಮದಾಗುತ್ತೆ. ನಂತರ 3-4 ವಾಕ್ಯ, 20 ಅಂಕಗಳಿಂದ ಕನಿಷ್ಠ 1-8 ಅಂಕ, ಕವಿ ಮತ್ತು ಲೇಖಕರ ಪರಿಚಯ ಕನಿಷ್ಠ 3 ಅಂಕ, ಛಂದಸ್ಸು 2 ಅಂಕ, ಅಲಂಕಾರ 2, ಪದ್ಯ 3, ಪತ್ರಲೇಖನ 3, ಅಪಠಿತ ಗದ್ಯ ಖಂಡಿತ 4 ಅಂಕ ಸಿಕ್ಕೇ ಸಿಗುತ್ತೆ, ಗಾದೆಯ ಮಹತ್ವ ಬರೆದ್ರೆ 1 ಅಂಕ. ಇಷ್ಟನ್ನ ಸೇರಿಸಿದಾಗ ನಿಮಗೆ ಕನಿಷ್ಠ 36 ಅಂಕ ಬಂದೇ ಬರುತ್ತೆ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, 1 ಅಂಕದಲ್ಲಿ ನಾನು 10 ಅಂಕವನ್ನ ಮಾತ್ರ ಪರಿಗಣಿಸಿದ್ದೇನೆ, ಆದರೆ ಗರಿಷ್ಠ 17 ಅಂಕ ಇದೆ. ನಿಮ್ಮ ಅಂಕಗಳು ಜಾಸ್ತಿ ಆಗ್ಬೋದು, ಕೆಲವರಿಗೆ 15 ಅಂಕಗಳು ಸಿಗ್ಬೋದು, ಇನ್ನು ಕೆಲವರಿಗೆ 13-14 ಹೀಗೆ ಅಂಕಗಳು ಸಿಗ್ಬೋದು, ಎಲ್ಲವೂ ಕೂಡ ಒಳ್ಳೆಯದೇ. ಇನ್ನು 3-4 ವಾಕ್ಯ, 20 ಅಂಕಗಳಿದೆ, ನೀವು ಕೇವಲ 4 ಪ್ರಶ್ನೆಗಳಿಗೆ ಸ್ಪಷ್ಟವಾದ ಉತ್ತರವನ್ನು ಬರೆದ್ರೆ ನಿಮಗೆ 8 ಅಂಕಗಳು ಸಿಗುತ್ತೆ. ಉಳಿದಂತಹ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಬರಲಿಕ್ಕೆ ಪ್ರಯತ್ನ ಪಡಿ, ಈ 8 ಅಂಕಗಳು ಜಾಸ್ತಿ ಆಗುತ್ತೆ. ಇನ್ನು ಕವಿ ಮತ್ತು ಲೇಖಕರ ಪರಿಚಯ, ಇಬ್ಬರ ಪರಿಚಯ ನಿಮಗೆ ಚೆನ್ನಾಗಿ ಗೊತ್ತಿದ್ರೆ ಪ್ರಾಮಾಣಿಕವಾಗಿ ಬರೀರಿ, 6-6 ಅಂಕಗಳು ನಿಮ್ಮದಾಗುತ್ತೆ. ಇನ್ನು ಛಂದಸ್ಸು, ಸ್ಪಷ್ಟವಾಗಿ ಪ್ರಸ್ತಾರವನ್ನು ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನ ಬರೆದ್ರೆ 3-3 ಅಂಕಗಳು ಸಿಗುತ್ತೆ. ಇನ್ನು ಅಲಂಕಾರ, ಅದರಲ್ಲೂ ಕೂಡ ಅಷ್ಟೇ, ಸ್ಪಷ್ಟವಾಗಿ ಅಲಂಕಾರದ ಹೆಸರನ್ನ ಬರೆದು ಲಕ್ಷಣವನ್ನ ಬರೆದು ಸಮನ್ವಯಗೊಳಿಸಿದ್ರೆ 3-3 ಅಂಕ ನಿಮ್ಮದಾಗುತ್ತೆ. ಇನ್ನು ಪದ್ಯ, ನಿಮಗೆ ಚೆನ್ನಾಗಿ ಗೊತ್ತಿರುವಂತಹ ನೀವು ಅಭ್ಯಾಸ ಮಾಡಿರುವಂತಹ ಪದ್ಯ ಬಂದಿದ್ದೇ ಆದರೆ ಒಟ್ಟು 4-4 ಅಂಕವನ್ನು ಸುಲಭವಾಗಿ ಪಡ್ಕೊಳ್ಬಹುದು. ಇನ್ನು ಪತ್ರಲೇಖನ, ಈ 3 ಅಂಕ 5 ಅಂಕ ಆಗ್ಬೋದು ಅಥವಾ 4 ಅಂಕ ಕೂಡ ಆಗ್ಬೋದು. ಇನ್ನು ಗಾದೆ ಮಾತು, ಆ ಮಹತ್ವವನ್ನು ಬರೆದು ನೀವು ಗಾದೆಯನ್ನ ವಿವರಿಸಿದ್ದೇ ಆದರೆ ಕನಿಷ್ಠ 2 ಅಂಕವಾದರೂ ಸಿಗುತ್ತೆ. ಈ 36 ಅಂಕ ಅಲ್ಲಿ 40ಕ್ಕೂ ಹೆಚ್ಚು ಅಂಕವಾಗಿ ನಿಮಗೆ ಬದಲಾವಣೆ ಆಗುತ್ತೆ. ಇಷ್ಟನ್ನ ಪ್ರಾಮಾಣಿಕವಾಗಿ ನೀವು ಬರೆದಿದ್ದೆ ಆದರೆ ಗರಿಷ್ಠ 40 ಅಂಕ, 40ಕ್ಕೂ ಹೆಚ್ಚಿನ ಅಂಕಗಳನ್ನು ಬಹಳ ಸುಲಭವಾಗಿ ನೀವು ಪಡ್ಕೊಳ್ಬಹುದು. ಪ್ರಾಮಾಣಿಕವಾಗಿ ನೀವು ಪ್ರಯತ್ನ ಪಡಬೇಕಷ್ಟೇ. ಇಷ್ಟು ವಿಷಯಗಳನ್ನು ಚೆನ್ನಾಗಿ ಮೊದಲು ಬರೀರಿ, ಮೊದಲು 1 ಅಂಕದ 17 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀರಿ. ನಂತರ ಇಷ್ಟು ವಿಷಯಗಳಲ್ಲಿ ಯಾವುದು ಚೆನ್ನಾಗಿ ಗೊತ್ತಿದೆಯೋ ಅದನ್ನು ಆಯ್ಕೆ ಮಾಡಿಕೊಂಡು ಉತ್ತರವನ್ನು ಬರೀರಿ. ಇಷ್ಟು ವಿಷಯಗಳಿಂದ ಕನಿಷ್ಠ 35 ಅಂಕಗಳನ್ನು ನೀವು ಖಂಡಿತ ಪಡ್ಕೊಳ್ತೀರಾ. ನೋಡಿ, ಇಷ್ಟು ವಿಷಯಗಳಿಗೆ ಪ್ರಾಮಾಣಿಕವಾಗಿ ನೀವು ಪ್ರಯತ್ನವನ್ನು ಪಡಿ, ಪ್ರಾಮಾಣಿಕವಾಗಿ ಉತ್ತರವನ್ನು ಬರಲಿಕ್ಕೆ ಪ್ರಯತ್ನ ಪಡಿ. ನಂತರ ಉಳಿದಿರುವಂತಹ ಸಾರಾಂಶ 8-10 ವಾಕ್ಯ, ನಂತರ ಪ್ರಬಂಧ ಮಾದರಿಯ ಪ್ರಶ್ನೆಗಳು, ಸಂದರ್ಭ ಸಹಿತ ಸ್ವಾರಸ್ಯ ವಿವರವನ್ನು ಬರೀರಿ. ಎಲ್ಲದಕ್ಕೂ ಕೂಡ ಉತ್ತರ ಬರೀಲಿಕ್ಕೆ ಪ್ರಯತ್ನ ಪಡಿ. 8-10 ವಾಕ್ಯ,
ಪದ್ಯ ಭಾಗದಿಂದ ನಿಮಗೆ ಸಂಕಲ್ಪ ಗೀತೆ ಹಕ್ಕೆ ಹಾರುತ್ತದೆ ನೋಡಿದಿರಾ, ಹಲಗಲಿ ಬೇಡರು, ಹೀಗೆ ಸಾಕಷ್ಟು ಸುಲಭವಾಗಿರುವಂತಹ ಪದ್ಯಗಳಿದೆ. ವೀರಲವ ಇದೆ, ಕೌರವೇಂದ್ರನ ಕೊಂದೆ ನೀನು, ಅಲ್ಲಿಂದ ಕೇಳುವಂತಹ ಪ್ರಶ್ನೆಗಳಿಗೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡಿ. ಖಂಡಿತ 4 ಅಂಕ ಸಿಗುವ ಜಾಗದಲ್ಲಿ ಕನಿಷ್ಠ 2 ಅಂಕವಾದರೂ ನಿಮಗೆ ಸಿಕ್ಕೇ ಸಿಗುತ್ತೆ ಎಲ್ಲಾ ಪ್ರಶ್ನೆಗಳಿಗೂ. ಉಳಿದಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಬರೆಯಲಿಕ್ಕೆ ಪ್ರಯತ್ನ ಪಡಿ. ಯಾವುದೇ ಕಾರಣಕ್ಕೂ ಯಾವುದೇ ಪ್ರಶ್ನೆಗಳಿಗೆ ಉತ್ತರವನ್ನ ಬರೆಯದೆ ಬಿಡಬೇಡಿ. ಕನ್ನಡದಲ್ಲಿ ನೀವು ಎಷ್ಟು ಬರಿತಿರೋ, ಪ್ರಾಮಾಣಿಕವಾಗಿ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಬರಿತಿರೋ ಅಷ್ಟು ಅಂಕಗಳು ನಿಮ್ಮದಾಗುತ್ತೆ. ಪ್ರಬಂಧವನ್ನ ಕೂಡ ಪ್ರಯತ್ನ ಪಡಿ. ನಂತರ ಸಂದರ್ಭ ಆಯ್ಕೆಗಳನ್ನ ಬರೆದ್ರೆ 1 ಅಂಕ ಸಿಗುತ್ತೆ ನಿಮಗೆ. ಒಟ್ಟು 6 ವಾಕ್ಯಗಳಿದೆ, ಪದ್ಯ ಭಾಗದಿಂದ 3, ಗದ್ಯ ಭಾಗದಿಂದ 3, ಒಟ್ಟು 6 ವಾಕ್ಯಗಳನ್ನ ಕೊಟ್ಟಿರ್ತಾರೆ. ನೀವು ಆಯ್ಕೆಯನ್ನ ಬರೆದು ಬಿಟ್ರೆ ನಿಮಗೆ 1 ಅಂಕ ಸಿಗ್ತಾ ಹೋಗುತ್ತೆ. ಅಲ್ಲಿ 6 ಅಂಕಗಳನ್ನ ಸುಲಭವಾಗಿ ಪಡಿಬಹುದು. ಕೇವಲ ಆಯ್ಕೆ ಮಾತ್ರ ಬರಿಬೇಡಿ, ಸಂದರ್ಭ ಸ್ವಾರಸ್ಯವನ್ನ ಪ್ರಯತ್ನ ಪಡಿ ಬರಲಿಕ್ಕೆ. ಖಂಡಿತ ಅಲ್ಲಿಂದಲೂ ಕೂಡ ನಿಮಗೆ ಅಂಕಗಳು ಸೇರಿದಾಗ ಖಂಡಿತ ಕನ್ನಡದಲ್ಲಿ 60 ಹೆಚ್ಚು ಅಂಕಗಳನ್ನ ಸುಲಭವಾಗಿ ಪಡ್ಕೊಳ್ಬಹುದು. ಇನ್ನು ಈ 35 ಅಂಕಗಳನ್ನ ಅತ್ಯಂತ ಸುಲಭವಾಗಿ ನೀವು ಪಡ್ಕೊಳ್ಬಹುದು, ಪ್ರಾಮಾಣಿಕವಾಗಿ ಅಭ್ಯಾಸ ಮಾಡಿ. ನೆಚ್ಚಿನ ವಿದ್ಯಾರ್ಥಿಗಳೇ, ನನ್ನ ಕಡೆಯಿಂದ ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಶುಭಾಶಯಗಳು. ಚೆನ್ನಾಗಿ ಪರೀಕ್ಷೆಯನ್ನ ಬರೆದಿ, ನಂಬಿಕೆ ಮತ್ತು ಆತ್ಮವಿಶ್ವಾಸದಿಂದ ಪ್ರಯತ್ನ ಪಡಿ. ಖಂಡಿತ ಎಲ್ಲರೂ ಉತ್ತೀರ್ಣರಾಗ್ತೀರಾ. ಎಲ್ಲರೂ ನೀವು ಏನು ಯೋಚನೆ ಮಾಡಿದ್ದೀರೋ ಅಷ್ಟು ಅಂಕಗಳನ್ನು ಖಂಡಿತ ಪಡ್ಕೊಳ್ತೀರಾ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.